ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಮುನ್ನ ಮದುವೆ ವಿಡಿಯೋ, ಮದುವೆ ವ್ಲಾಗ್ ಇದು. ಆ್ಯಕ್ಚುಲಿ ಏನೇನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಹಾಕ್ತೀವಿ. ಮಾರ್ನಿಂಗ್ ಅಂದರೆ ಬೆಳಗ್ಗೆ ಎದ್ದಿತ್ತವಿಂದ ಏನು ರೆಡಿ ಆಗಿರ್ತೀವಿ, ಈವ್ನಿಂಗ್ ನೈಟ್ ಮನೆಗೆ ಬರೋವರೆಗೂ ಈ ವಿಡಿಯೋ ಇರುತ್ತೆ. ದಯವಿಟ್ಟು ಎಲ್ಲ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ಯಾವ ರೀತಿ ರೆಡಿ ಆಗ್ತಾ ಇದ್ದಾರೆ ನೋಡಿ. ಇದು ಮುನ್ನ ರೆಡಿ ಆಗ್ತಾ ಇರೋದು ಮದುವೆಗೆ. ಮುನ್ನ ಹೇಳ್ತಾ ವಿಡಿಯೋ ಮಾಡ್ತಿದ್ಯಾ, ಚೆನ್ನಾಗಿ ಮಾಡು ಅಂತ ಹೇಳ್ತಿದ್ರು. ಸರಿ ಅಂತ ಹೇಳ್ತಾ ಇದೆ. ಮುನ್ನೊಂದು ರೆಡಿ ಮಾಡೋಕ್ಕೆ ರೇಷ್ಮಕ್ಕ, ಸೋನಾಲಿ ಮತ್ತು ಭೂಮಿ ರೆಡಿ ಮಾಡೋಕ್ಕೆ ಹೋಗಿದ್ರು. ಅವ್ರು ವಿಡಿಯೋ ಅಂದರೆ ನಾನು ವಿಡಿಯೋ ಮಾಡ್ತೀನಿ, ನೀವು ರೆಡಿ ಮಾಡಿ ಅಂತ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ನೋಡಿ ಅಪರ್ಣಕ್ಕ ಯಾವ ಥರ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಅಪರ್ಣಕ್ಕಂತೂ ತುಂಬ ಇಷ್ಟ. ಒಂಥರ ಡಿಫ್ರೆಂಟಾಗಿ ಒಂಥರ ಮಾತಾಡಿಸ್ತಾರೆ ನಂಗೆ. ಅವ್ರು ಮಾತಾಡೋ ಸ್ಟೈಲ್ ತುಂಬ ಇಷ್ಟ ಅವ್ರದ್ದು. ಹುಡುಗನ ರೆಡಿ ಮಾಡೋಕ್ಕೆ ಅವ್ರು 3 ಜನ ರೆಡಿ ಮಾಡಿದ್ರು, ಬಟ್ ಹುಡುಗಿನ ರೆಡಿ ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ರು. ಎಲ್ಲರೂ ಮೇಕಪ್ ಮಾಡಿಕೊಂಡು, ಮಾಮೂಲಿ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು, ಸ್ಯಾರಿ ಮಾಡಿಸ್ಕೊಂಡು ಮತ್ತು ಹೇರ್ ಸ್ಟೈಲ್ ಮಾಡ್ಕೊಂಡು ರೆಡಿ ಆದರು. ನೋಡಿ ಓಂಕಾರ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ, ಸೂಟೆಲ್ಲ ಹಾಕ್ಕೊಂಡು. ಮನೇಲಿ ಬಂದುಬಿಟ್ಟು ಮನೇಲೇ ಪೇಟ ಹಾಕ್ತಾರೆ ಇವ್ರ ಕಡೆ. ಮನೇಲೇ ಪೇಟ ಎಲ್ಲ ಹಾಕ್ಕೊಂಡು ಮನೇಲಿ ಏನೋ ಪೂಜೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಮುನ್ನಾನ ಏನಪ್ಪ ಚೌಟ್ರಿಗೆ. ಇವರೆಲ್ಲ ಚೌಟ್ರಿಗೆ ಆಲ್ಮೋಸ್ಟ್ ನೈಟ್ ಹೋಗಲ್ಲ, ಮಾರ್ನಿಂಗ್ ಹೋಗ್ತಾರೆ. ಮಾರ್ನಿಂಗ್ 10 o'clock ಆ ಥರ ಹೋಗ್ತಾರೆ. ನಾವಾದರೆ ನೈಟೇ ಹೋಗ್ಬಿಟ್ಟಿರ್ತೀವಿ ರಿಸೆಪ್ಷನ್ಗೆ, ಬಟ್ ಇಲ್ಲಿ ಬೇರೆ ಥರ ಡಿಫ್ರೆಂಟು. ಎಲ್ಲರೂ ಹೋದರೂ ನಾವು ಒಟ್ಟಿಗೆ ಲಾಸ್ಟಲ್ಲಿ ಹೋಗೋಣ ಎಲ್ಲರೂ ಹೋದ್ಮೇಲೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ. ನಮಗೆ ಕನ್ಫ್ಯೂಸ್ ಆಯಿತು, ಏನಪ್ಪ ಬಸ್ ಇದೆಯಾ ಇಲ್ವೋ ಇಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರ ಅಂತ ಹೇಳ್ಬಿಟ್ಟು ಸದ್ಯ ಆಮೇಲೆ ನೋಡಿದ್ರೆ ಇತ್ತು ಬಸ್ಸು. ಸರಿ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹತ್ಕೊಂಡು ಹೋದ್ವಿ, ಬಟ್ ಸೀಟೇ ಇರಲಿಲ್ಲ, ಪರವಾಗಿಲ್ಲ ಸ್ಟ್ಯಾಂಡಿಂಗ್ ಲೇಟಾಗಿ ಬಂದರೆ ಇದೇ ಕತೆ ಅಂತ ಹೇಳ್ಬಿಟ್ಟು ನಡ್ಕೊ ಅಂದರೆ ನಿಂತ್ಕೊಂಡೇ ಹೋದ್ವಿ ಚೌಟ್ರಿಗೆ. ಒಂದು 20 minutes ಅಂದರೆ ಮುನ್ನೂರು ಊರಿಂದ ಮತ್ತು ಚೌಟ್ರಿಗೆ 20 minutes ಬಸ್ಸಲ್ಲಿ ಹೋಗಬೇಕು. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ, ಕಾರವಾರದಲ್ಲಿ ತಡ್ಕೊಳಕ್ಕಾಗಲ್ಲ ಅಷ್ಟು ಸೆಕೆ. ಅಂದರೆ ಬೀಚ್ ಹತ್ರ ಇರುತ್ತಲ್ವ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸೆಕೆ ಜಾಸ್ತಿ ಇರುತ್ತೆ ಅಲ್ಲಿ. ನೋಡಿ ಭೂಮಿ, ಸೋನಾಲಿ, ನಾನು ಮತ್ತು ರೇಷ್ಮಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ಹೇಳಿಬಿಟ್ಟು. ಜಾಸ್ತಿ ವೀಡಿಯೋ ಅಂದರೆ ನಮ್ಮದೇ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ, ಸೊ ಮದುವೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇತ್ತು ನನಗೆ. ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಹೊರಗಡೆ ಪೂಜೆ ಮಾಡ್ತಾರೆ ಹುಡುಗಾಗೆ. ಅಂದರೆ ಚೌಟ್ರಿ ಒಳಗಡೆ ಹೋಗೋಕ್ಕೆ ಮುಂಚೆನೇ ಪೂಜೆ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗೋದು. ಕಾಲು ತೊಳೆಯೋದಾಗಿರಲಿ ಅಥವಾ ಏನೇ ಶಾಸ್ತ್ರ ಇದ್ರೂ ಹೊರಗಡೆ ಮಾಡ್ತಾರೆ ಸ್ಟಾರ್ಟಿಂಗು. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಸ್ಟೇಜ್ ಮೇಲೆ ತುಂಬ ಜನ ಇರೋದ್ರಿಂದ ನಾನು ಸ್ಟೇಜ್ ಮೇಲೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಸ್ಟೇಜ್ ಮೇಲೆ ಹೋದರೆ ಅಂತ ಹೇಳಿಬಿಟ್ಟು ನಾನು ಹೋಗಿ ಒಂದು ಫ್ಯಾನ್ ಕೆಳಗಡೆ ನಾವು ಮತ್ತು ಅಕ್ಕವರೆಲ್ಲ ಒಂದು ಕಡೆ ಕೂತ್ಕೊಂಡ್ವಿ. ಸ್ಟೇಜ್ ಮೇಲೆ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ರು, ಬಟ್ ತುಂಬ ಜನ ಇರೋದ್ರಿಂದ ಏನು ಶಾಸ್ತ್ರ ಮಾಡಿಸಿದ್ರು ಅಂತ ನನಗೂ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಒಂದು 1/2 hour ಮದುವೆ ಆಗೋಯಿತು. ಮದುವೆ ಆದಮೇಲೆ ಹುಡುಗಿ ತಂದೆ ಏನಿರ್ತಾರೆ, ಆ ಹುಡುಗಿನ ಮತ್ತು ಅಳಿಯನ್ನ ಇಬ್ಬರೂ ಕರ್ಕೊಂಬರ್ನಿ ತೋರಿಸ್ತಾರೆ ಇಲ್ಲಿ. ಇದು ನನ್ನ ಅಳಿಯ, ಇದು ನನ್ನ ಮಗಳು, ನೋಡಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಹತ್ರ ಎಲ್ಲ ಜನಗಳ ಹತ್ರ ಕರ್ಕೊಂಬಂದು ಆಶೀರ್ವಾದ ಪಡಿಸ್ಕೊಂಡು ಅಕ್ಷತೆ ಇದು ಮಾಡಿಕೊಂಡು ಕರ್ಕೊಂಡು ವಾಪಸ್ ಹೋಗ್ತಾರೆ. ಇದು ನಂಗೊಂಥರ ತುಂಬ ಇಷ್ಟ ಆಯಿತು, ಯಾಕಂದರೆ ದೂರದಲ್ಲಿದ್ದಾಗ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಹುಡುಗ ಹೆಂಗಿದ್ದಾರೆ ಹುಡುಗಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹುಡುಗಿನ ನೋಡಿರಲಿಲ್ಲ, ಆಮೇಲೆ ನೋಡಿದೆ. ಹುಡುಗಿ ಹೆಸರು ಬಂದುಬಿಟ್ಟು ಅಶ್ವಿನಿ, ಹುಡುಗನ ಹೆಸರು ಬಂದುಬಿಟ್ಟು ಸಿದ್ಧಾಂತ ಅಂತ. ನನಗೂ ಗೊತ್ತಿರಲಿಲ್ಲ, ನಾನು ಮುನ್ನ ಅಂತಲೇ ಕನ್ಕೊಂಡಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಂಗೆ ಹುಡುಗ ಹುಡುಗಿ ಹೆಸರು. ಮತ್ತು ನಾನು ಒಂದು ಇಬ್ಬರು ಜಗಳ ಆಡಿದ್ವಿ, ಯಾಕಂದರೆ ಒಂದು ಫಾರ್ಮಲ್ಸು ಏನಿದೆ ಪ್ಯಾಂಟು ಮತ್ತು ಶರ್ಟ್ ಎರಡೂ ಡಾರ್ಕ್ ಕಲರ್ ತೊಗೊಂಡ್ಬಿಟ್ಟಿದ್ದೆ, ಅದು ನಂಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ನಂದು ಇಬ್ಬರು ಜಗಳ ಆಡ್ಕೊಂಡ್ವಿ. ಸೊ ಮದುವೆ ಆದಮೇಲೆ ಐಸ್ ಕ್ರೀಮ್ನ ಕೊಡ್ತಾರೆ ಎಲ್ಲರಿಗೂ. ಅಮೂಲ್ ಐಸ್ ಕ್ರೀಮ್ ಕೊಟ್ಟಿದ್ರು, ಫುಲ್ಲು ಮಿಲ್ಕ್ ಐಸ್ ಕ್ರೀಮ್ ಇದು. ಅಮೂಲ್ ಅಂದರೆ ನಿಮಗೆ ಗೊತ್ತಿದ್ದಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ತಿನ್ನೋಕ್ಕಾಗ್ತಿಲ್ಲ ಅಷ್ಟು ತಿಂದ್ವಿ ನಾವು ಐಸ್ ಕ್ರೀಮ್ನ. ಬೇಡ ಅನ್ನೋ ರೇಂಜ್ಗೆ ಐಸ್ ಕ್ರೀಮ್ನ ತಿಂದಿದ್ದೀವಿ ನಾವೆಲ್ಲರೂ. ನಂದಿದು ಡ್ರೆಸ್ಸು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದು ಚೆನ್ನಾಗಿದೆಯಾ ಕಾಂಬಿನೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ನಂದಿಗೆ ಹೇಳ್ತೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಂದಿದೆ ಅಂತ ಹೇಳಿಬಿಟ್ಟು. ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅದು ನನಗೆ ಕಾಂಬಿನೇಷನ್, ಎರಡು ಡಾರ್ಕ್ ಕಲರ್ ಆಗಿರೋದ್ರಿಂದ ಅದಕ್ಕೋಸ್ಕರ.
ಮತ್ತೆ ಸುಮ್ಮನೆ ಕೂತಿದ್ವಲ್ಲ, ಹೊರಗಡೆ ಹೋಗಿ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಮತ್ತೆ ಫೋಟೋ ಎಲ್ಲ ಆದ್ಮೇಲೆ ಡೈರೆಕ್ಟ್ ಊಟಕ್ಕೆ ಹೋದ್ವಿ ನಾವು, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಊಟ ನಾವೇ ಡೈರೆಕ್ಟಾಗಿ ಹಾಕ್ಸ್ಕೋಬೇಕು, ಅವ್ರು ಬಂದು ಹಾಕಲ್ಲ. ಸೊ ಬೆಸ್ಟ್ ಕೆಲಸ ಅದು ಅಂತ ಅನಿಸ್ತು, ಯಾಕಂದ್ರೆ ನಾವೇ ಹೋಗಿ ಹಾಕ್ಸ್ಕೊಳೋದು ಅಂದರೆ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ನಾವು ಪೀಸಾಗಿ ಎಲ್ಲಿ ಬೇಕಲ್ಲಿ ಕುತ್ಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದೇ ಟೇಬಲಲ್ಲಿ ಕುತ್ಕೊಂಡ್ವಿ. ಈ ಥರ ಚೆನ್ನಾಗಿರುತ್ತಲ್ವ, ಎಲ್ಲ ಒಂದೇ ಟೇಬಲಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತಲ್ವ. ನಂಗೆ ತುಂಬ ಇಷ್ಟ ಇದು ಈ ಥರ ಮಾಡೋದು. ಆಮೇಲೆ ಭೂಮಿಕಾ ಏನು ಮಾಡ್ತಿದ್ದೆ ಅಂದರೆ, ಊಟ ಆಯ್ತಲ್ವ, ಫೋಟೋ ನೆಕ್ಸ್ಟ್ ಫೋಟೋ ತಗೊಳ್ಸ್ಕೊಳಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಹಾಕೊತ ಇದ್ದು. ಅದು ರವಿಯಣ್ಣ ನೋಡಿ ನೋಡಿ ಏನು ಮಾಡ್ತಿದ್ದಾಳೆ ಇವಳು, ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾನೆ ಇದ್ರು. ನಾನು ರವಿಯಣ್ಣ ಝೂಮ್ ಮಾಡ್ತಾ ಇದ್ದೆ. ನಾವೆಲ್ಲರೂ ಮೆಹೆಂದಿ ಹಾಕ್ಸ್ಕೊಂಡಿದ್ವಲ್ಲ, ಸೊ ಅದು ಮೆಮೊರಿಗೆ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಮೆಹೆಂದಿದು ವೀಡಿಯೋ ಮಾಡ್ಕೊಂಡ್ವಿ. ನಾವೆಲ್ಲ ಎಲ್ಲರೂ ಆಲ್ಮೋಸ್ಟ್ ಯಾರನ್ನು ಮೆಹೆಂದಿ ಹಾಕ್ಸ್ಕೊಂಡಿದ್ವಿ ನಾವೆಲ್ಲರೂ ವೀಡಿಯೋ ಮಾಡ್ಕೊಂಡ್ವಿ ಇರಲಿ ಮೆಮೊರಿಗೆ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ಹುಡುಗ ಹುಡುಗಿ ಫ್ರೀ ಆದರು, ಹೋಗಿ ವಿಶ್ ಮಾಡಿಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ. ಮತ್ತು ಫ್ಯಾಮಿಲಿ ಫೋಟೋದಲ್ಲೂ ನಾನು ನಂದು ಇನ್ಕ್ಲೂಡ್ ಆದ್ವಿ. ಇದು ನಮಗೆ ದೊಡ್ಡ ಖುಷಿ ಅಂದರೆ ಖುಷಿಯಾಗಿರೋ ವಿಷಯ, ಆ ಫ್ಯಾಮಿಲಿ ಫೋಟೋದಲ್ಲಿ ನಾನು ನಂದಿ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು. ತುಂಬ ಹೊತ್ತು ಕುತ್ಕೊಂಡ ಮೇಲೆ ನಾನು ಹೇಳಿದೆ ನಂದಿಗೆ ಮನೆಗೆ ಹೋಗಿದ್ದು ಬರೋಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಹೋದ್ವಿ ಅಜ್ಜಿ ಮನೆಗೆ. ಅಜ್ಜಿ ಕೂತಿತ್ತಲ್ಲ, ಸೊ ಏನಾದ್ರು ತಿನ್ಕೊಂಡು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಂದಿ ಗೋಬಿ ತೊಗೊಂಡು ಬಂದರು. ಅಜ್ಜಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸೊ ವಾಪಸ್ ಮನೆಗೆ ಮತ್ತೆ ರಿಫ್ರೆಶ್ ಅಪ್ ಆಗಿ ಮತ್ತೆ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಭೂಮಿಗೆ ಹೇಳಿದ್ದೆ ಚೌಟ್ರಿಂದ ಹೊರಡುವಾಗ ನೀವು ಕಾಲ್ ಮಾಡಿ ನಾನು ಹೊರಡ್ತೀವಿ ಅಂತ ಹೇಳಿ, ಸರಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ಲು. ಸೊ ನೋಡಿ, ಊರಿಗೆ ಎಂಟ್ರೆನ್ಸ್ ಅಂದರೆ ಊರು ಫಸ್ಟ್ ಏನು ಬಾಗಿಲಿದೆ ಅಲ್ಲಿಂದ ಹುಡುಗ ಹುಡುಗಿ ಹೋಗ್ತಾರೆ. ಅಲ್ಲಿಂದ ಏನು ಡ್ಯಾನ್ಸ್ ಮಾಡಿಕೊಂಡು ಹುಡುಗಿನ ಡಿ ಜೆ ಸೌಂಡಲ್ಲೆಲ್ಲ ಹಾಕ್ಕೊಂಡು ಹುಡುಗಿನ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ತಾರೆ ಇವ್ರ ಸೈಡು. ನಮ್ಮ ಕಡೆ ಹುಡುಗಿರಿಗೆ ಡ್ಯಾನ್ಸ್ ಮಾಡೋ ಅಷ್ಟು ಚಾನ್ಸಸ್ ಸಿಗೋಲ್ಲ, ಯಾಕಂದರೆ ಹುಡುಗರು ಮಾತ್ರ ಗಣಪತಿ ಬಿಡುವಾಗ ಆಗಿರ್ಬೋದು ಮತ್ತು ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಆವಾಗ ಡ್ಯಾನ್ಸ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ನಮ್ಗೆ ಆ ಚಾನ್ಸಸ್ಸೇ ಸಿಗೋಲ್ಲ ಡ್ಯಾನ್ಸ್ ಮಾಡೋದು ಆ ಹುಡುಗಿರು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಆ ಚಾನ್ಸ್ ನಾನು ಬಿಟ್ಟೇ ಇಲ್ಲ. ಹುಡುಗಿ ಡ್ಯಾನ್ಸಾ ಅಂದ ತಕ್ಷಣ ಓಕೆ ಓಕೆ ಅಂದ್ಬಿಟ್ಟು ನಾನು ಸಿಕ್ಕಾಗ್ಬಿಟ್ಟೆ ಅಂತ ಎಂಜಾಯ್ ಮಾಡಿದೆ. ಎಷ್ಟು ಕುಣಿಯೋಕ್ಕಾಗತ್ತೆ ಅಷ್ಟು ಕುಣಿದೆ. ಆಮೇಲೆ ನಂದಿ ಕಾಲ್ ಮಾಡಿದ್ರು ಬಾ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಆಗ ಗೊತ್ತಾಯಿತು ಕೃತನ್ ವೀಡಿಯೋ ಕಾಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನು ಫುಲ್ ಅಳ್ತಾ ಇದ್ದ ವೀಡಿಯೋ ಕಾಲ್ ಮಾಡಿಬಿಟ್ಟು, ಅಪ್ಪ ಬಾ ಅಪ್ಪ ಅಂತ ಹೇಳಿ. ನಂಗೆ ಚಿಕ್ಕಾಬಟ್ಟೆ ಬೇಜಾರಾಯಿತು, ಅವ್ನು ತುಂಬ ಮಿಸ್ ಮಾಡ್ಕೊಂಡು ಅವ್ನು ಕರ್ಕೊಂಬರ್ಬೇಕಿತ್ತು, ಬಿಟ್ಬಿಟ್ಟು ಬರಬಾರ್ದಿತ್ತು ಅಂತ ಅನ್ನಿಸ್ತು. ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ದೆ, ಬಟ್ ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ನಾನು ಅವ್ನ ಜೊತೆ ಮಾತಾಡೋದು ಇನ್ನೂ ಜಾಸ್ತಿ ಅಳ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ನಂದಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಇವ್ರು ಬರಲೇ ಇಲ್ಲ, ಎಷ್ಟೊತ್ತಾಯ್ತು ಇನ್ನೂ ಬರಲಿಲ್ವಾ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಇವರು 9:30ಗೆ ಬಂದರು ಮನೆ ಹತ್ರ, 9:30 ತನಕ ಡ್ಯಾನ್ಸ್ ಮಾಡಿಕೊಂಡೇ ಇದ್ದರು, 9:30ಗೆ ಮನೆ ಹತ್ರ ಕರ್ಕೊಂಡು ಬಂದರು. ಫೈನಲಾಗಿ ಹುಡುಗ ಹುಡುಗಿ ಕೈಲೂ ಡ್ಯಾನ್ಸ್ ಆಡಿಸಿದ್ರು. ನಾನು ಹುಡುಗ ಹುಡುಗಿ ಕೈಲಿ ಡ್ಯಾನ್ಸ್ ಆಡಿಸೋಲ್ಲ, ಪಾಪ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ ನಾವು ಡ್ಯಾನ್ಸ್ ಆಡೋದು ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನೇ ನೋಡ್ತಾ ಇದ್ದೆ ಸ್ವಲ್ಪ ಜಾಸ್ತಿ. ಇವ್ರು ಡ್ಯಾನ್ಸೇ ಮಾಡಲ್ವಾ, ಡ್ಯಾನ್ಸ್ ಮಾಡೋಂಗಿಲ್ವಾ ಅಂತೆಲ್ಲ ಅನ್ಕೊತಾ ಇದ್ದೆ. ಫೈನಲಾಗಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು, ನಾನು ನಂದಿ ಸ್ವಲ್ಪ ಜಾಯ್ನ್ ಆದ್ವಿ ಲಾಸ್ಟಲ್ಲಿ. ನೋಡಿ ಎಷ್ಟು ಬ್ಯೂತ್ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ. ನೋಡಿ ಇವರೇ ನಮ್ಮ ಡ್ಯಾನ್ಸ್ ಗ್ಯಾಂಗ್ಗಳು, ನೋಡಿ ಮುಖದಲ್ಲೇ ಗೊತ್ತಾಗ್ತಿದ್ದಿಲ್ಲ ಯಾವ ರೇಂಜಿಗೆ ಡ್ಯಾನ್ಸ್ ಮಾಡಿದ್ದಾರೆ ಎಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಲಾಸ್ಟ್ ಇಯರ್ಗೆ ಹೇಳಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾ ಇದ್ದೆ. ಇದು ಮನೆ ಸೊಸೆನ ಮನೆ ಒಳಗಡೆ ಅಂದರೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದು. ಈ ಥರ ಮಾಡ್ತಿದ್ದಾರೆ, ಈ ಥರ ರೆಡಿ ಮಾಡಿಟ್ಟಿದ್ದಾರೆ.
ನಾನು ಆ್ಯಕ್ಚುಲಿ ಈ ಶಾಸ್ತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಹುಡುಗನ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಈ ಥರ ಶಾಸ್ತ್ರ ಮಾಡ್ತಾರಲ್ಲ, ನಿಮ್ಗೇನಾರು ಮಗಳು ಹುಟ್ಟರೆ ನನ್ನ ಮಗನ ಕೊಡಿ ಅಂತ ಹೇಳಿಬಿಟ್ಟು ಶಾಸ್ತ್ರ ಮಾಡ್ತಾರಲ್ಲ, ಸೊ ಈ ಶಾಸ್ತ್ರಕ್ಕೋಸ್ಕರ ವೆಯ್ಟ್ ಮಾಡಿದೆ. ಬಟ್ ಏನೋ ಹೇಳಿದ್ರು ಅವರು ಕೊಂಕಣಿ ಆಗಿರೋದ್ರಿಂದ ಏನು ಹೇಳಿದ್ರು ಅಂತ ಅರ್ಥ ಆಗಿಲ್ಲ, ಸುಮ್ಮನೆ ಆಗ್ಬಿಟ್ಟೆ, ಏನು ಕೇಳೋಕೆ ಹೋಗಿಲ್ಲ. ಆಮೇಲೆ ಹುಡುಗ ಕಡೆ ಬಂದುಬಿಟ್ಟು ಹುಡುಗಿ ಹೆಸ್ರನ್ನ ಚೇಂಜ್ ಮಾಡ್ತಾರೆ, ಅದಕ್ಕೋಸ್ಕರ ಹುಡುಗಿ ಹೆಸರು ಬಂದುಬಿಟ್ಟು ಸಾಕ್ಷಿ ಅಂತ ಮುನ್ನ ಇಟ್ಟಿರೋದು ಹೆಸರು. ನನಗೆ ಇಷ್ಟ ಆಯಿತು ಆ ಹೆಸರು, ಸಾಕ್ಷಿ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಸಕ್ಕರೆ ಕೊಟ್ಟಿದ್ದರು. ಸಕ್ಕರೆ ಎಲ್ಲ ತಿಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ರೇಷ್ಮಕ್ಕ ತುಂಬ ಹೊತ್ತಾದರೂ ಬರಲಿಲ್ಲ, ಸರಿ ನಾನು ಸೊನಾಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಇಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ಅಲ್ಲಿ ನನಗೆ ಫ್ರೆಂಡ್ಸ್ ಆದವರು ಗ್ಯಾಂಗ್ ಇದು, ನಾಲ್ಕು ಜನ ಗ್ಯಾಂಗು. ಇವರು ಸಿಕ್ಕಾಪಟ್ಟೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕುಣಿತಾರೆ ಮಾತ್ರ, ನನಗಂತೂ ಇಷ್ಟ ಇವ್ರು ಕುಣಿಯೋದು. ಇವರು ಸೋನು ಅಕ್ಕವ್ರ ಹಸ್ಬೆಂಡು ಕೃಷ್ಣನ ಅಂತ ಹೇಳಿಬಿಟ್ಟು, ಇವರು ಪಕ್ಕ ಅಭಿಮಾನಿ ಆಗಿದ್ದೀನಿ, ಅಷ್ಟು ಚೆನ್ನಾಗಿ ಆಡ್ತಾರೆ ಇವರು. ನೋಡಿದ್ರಲ್ಲ ಕೃಷ್ಣನ ಎಷ್ಟು ಚೆನ್ನಾಗಿ ಆಡಿದ್ರು ಅಂತ ಹೇಳಿ, ಅದಕ್ಕೋಸ್ಕರ ಹೇಳಿದ್ದು ನಾನು, ಅವ್ರ ಬಿಗ್ ಫ್ಯಾನ್ ನಾನು ಅಂತ ಹೇಳಿ. ಆಮೇಲೆ ನಂದಿನೂ ಸ್ವಲ್ಪ ಅಣ್ಣ ಆಡೋದು ನೋಡಿಬಿಟ್ಟು ನನಗೂ ಸ್ವಲ್ಪ ಹೇಳ್ಕೊಡಿ ಯಾವ ಥರ ಆಡಬೇಕು, ಯಾವ ಥರ ವಾಯ್ಸ್ ಬರಬೇಕು ಅಂತ ಹೇಳಿ ಕೇಳ್ತಾಯಿದ್ರು, ಸರಿ ಅಂತ ಹೇಳ್ಕೊಡ್ತಾಯಿದ್ರು. ಆಮೇಲೆ ನಾನು ಒಂದು ಮೂರು ನಾಲ್ಕು ಸಾಂಗ್ ಹಾಡಿದೆ, ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಅಣ್ಣಂಗೆ ಅಂತ ಅನಿಸುತ್ತೆ, ಅದಕ್ಕೆ ಇದು ಕಂಟಿನ್ಯೂ ಮಾಡು, ಚೆನ್ನಾಗಿ ಬರ್ತಾಯಿದೆ ನಿಂತು ಅಂತ ಹೇಳಿದ್ರು. ಸರಿ ಅಣ್ಣ ಆಯಿತು ಅಂತ ಹೇಳಿದೆ. ಮತ್ತು ನಾನು ಕಾರವಾರಕ್ಕೆ ಬಂದಿದ್ದು, ಬೀಚ್ಗೆ ಹೋಗಿದ್ದು, ಮತ್ತು ಮುಂದೆ ಹಳದಿ ಶಾಸ್ತ್ರದ್ದು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋ ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.